ಗಾಲಿ ಜನಾರ್ದನ್ ರೆಡ್ಡಿಯವರ ಅಕ್ರಮ ಸಂಪತ್ತು ಏನಿದೆ ನಿಮ್ಗೆ ಗೊತ್ತು, ಹಿರಿಯರ ಗಾದೆ ಮಾತು ಏನಂದರೆ, ಪಾಪದ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಂತ. ಗಾಲಿ ಜನಾರ್ದನ್ ರೆಡ್ಡಿಯವರ ಅಕ್ರಮ ಸಂಪತ್ತು ಏನಿದೆ ನಿಮ್ಗೆ ಗೊತ್ತು, ಹಿರಿಯರ ಗಾದೆ ಮಾತು ಏನಂದರೆ, ಪಾಪದ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಂತ. ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನಂದರೆ, ನಾವು ಯಾವಾಗಲೂ ನಮ್ಮ ಮಾತಿನಗಿಂತ ನಮ್ಮ ನಡತೆ ಕಡೆ ನೋಡಂತ ಹೇಳೋದು. 2013 ಏನು ಅಕ್ರಮ ಗಣಿಗಾರಿಕೆ ಬಗ್ಗೆ ಸುಪ್ರೀಂ ಕೋರ್ಟು 1 ವರ್ಷ ನಿಷೇಧ ಮಾಡಿ ಅಕ್ರಮ ಗಣಿಗಾರಿಕೆಯನ್ನು ಗ್ರ್ಯಾಂಡಿಂಗ್ ಹಾಟ್ ತಂದು ಗಾಲಿ ಜನಾರ್ದನ್ ಇದೇ ಗಾಲಿ ಜನಾರ್ದನ ನೀವು ಹೇಳೋರೆ ಜೈಲಿಗೆ ಕಳಿಸಿದ್ರು 3 ವರ್ಷ. ಅದಾದಾಗ ಇದೇ ಬಲಗೈ ಬಂಟ ಅವರು ಹೈದರಾಬಾದ್ ಜೈಲಿನಲ್ಲಿರುವಾಗ ಬಿ ಶ್ರೀರಾಮುಲನ್ನು ಕಳಿಸಿ BRS ಪತ್ರ ಮಾಡಿದ್ದ, ಏನು ಪಕ್ಷ ಸ್ಥಾಪನೆ ಮಾಡಿದ ನೆನಪಿರ್ಬೋದು. ಅದರ ವಿರುದ್ಧ ನಾವು ವ್ಯವಸ್ಥಿತವಾಗಿ ಹೋರಾಟ ಮಾಡಿದ್ವಿ, ಉಳಿದವರು ಮಾಡಿದ್ದಾರೆ. ಅದನ್ನು ನಿರ್ಣಾಯಕವಾಗಿ ಹಾಗೆ ಮಣ್ಣು ಮುಕ್ತು. ಅದೇ ಪ್ರಕಾರ ಗಾಲಿ ಜನಾರ್ದನ್ ರೆಡ್ಡಿಯವರ ಅಕ್ರಮ ಸಂಪತ್ತು ಏನಿದೆ ನಿಮ್ಗೆ ಗೊತ್ತು, ಹಿರಿಯರ ಗಾದೆ ಮಾತು ಏನಂದರೆ, ಪಾಪದ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಂತ. ಈ ಸಾರ್ವಜನಿಕ ಜೀವನ ಒಂದು ಮಹತ್ವದ ಜೀವನ ಇದೆ, ಸಂವಿಧಾನದ ಚೌಕಟ್ಟಿನೊಳಗೆ ಚೆನ್ನಾಗಿ ಮಾಡಿ. ಹೊಸ ಪಕ್ಷ ಮಾಡಿದರೂ ಕೂಡ ನಿಮ್ಮ ಹೋರಾಟ ಮುಂದುವರಿತು. ನಮ್ಮದು ಯಾವಾಗಲೂ ಹೋರಾಟ ಅನ್ಯಾಯ ಅತ್ಯಾಚಾರ ಅಸಮಾನತೆ ಸಲುವಾಗಿ ಹೋರಾಟ ಇದೆ, ಅವಶ್ಯವಾಗಿ ಮಾಡ್ತೇವೆ. ಆವಾಗ ಶಿವಮೊಗ್ಗದಿಂದ ಯಾವುದು ಶಿಕಾರಿಪುರ ನಿಮಗೆ ಗೊತ್ತು, ಅವತ್ತಿನ ಮುಖ್ಯಮಂತ್ರಿ ಈ ಅಕ್ರಮ ಗಣಿಗಾರಿಕೆ ಕುಮ್ಮಕ್ಕೊಟ್ಟು ಅವರು ಕೂಡ ಜೈಲಿಗೆ ಹೋಗೋದು ನೆನಪಿರ್ಬೋದು. ಅವರು ಅಲ್ಲಿಂದ ಮತದಾರರ ಜಾಗೃತಿ ಜಾಥಾ ನಾವು ಅಲ್ಲಿಗೆ ಮಾಡಿ ಎಲ್ಲಿಗೆ ಬಳ್ಳಾರಿವರೆಗೆ ಹ್ಯಾಂಗೆ ಜನಜಾಗೃತಿ ಮಾಡಿದ್ದೆವು ಅಂತಹ ಕಾರ್ಯಕ್ರಮವನ್ನು ತೆಗೆದುಕೊಂಡು ಇವತ್ತು ಅಕ್ರಮ ಹಣದಿಂದ ಏನು ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಮಣ್ಣು ಮುಕ್ಕುವ ಹಾಗೆ ನಾವು ವ್ಯವಸ್ಥಿತ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನಂದರೆ, ನಾವು ಯಾವಾಗಲೂ ನಮ್ಮ ಮಾತಿನಗಿಂತ ನಮ್ಮ ನಡತೆ ಕಡೆ ನೋಡಂತ ಹೇಳೋದು. 2013 ಏನು ಅಕ್ರಮ ಗಣಿಗಾರಿಕೆ ಬಗ್ಗೆ ಸುಪ್ರೀಂ ಕೋರ್ಟು 1 ವರ್ಷ ನಿಷೇಧ ಮಾಡಿ ಅಕ್ರಮ ಗಣಿಗಾರಿಕೆಯನ್ನು ಗ್ರ್ಯಾಂಡಿಂಗ್ ಹಾಟ್ ತಂದು ಗಾಲಿ ಜನಾರ್ದನ್ ಇದೇ ಗಾಲಿ ಜನಾರ್ದನ ನೀವು ಹೇಳೋರೆ ಜೈಲಿಗೆ ಕಳಿಸಿದ್ರು 3 ವರ್ಷ. ಅದಾದಾಗ ಇದೇ ಬಲಗೈ ಬಂಟ ಅವರು ಹೈದರಾಬಾದ್ ಜೈಲಿನಲ್ಲಿರುವಾಗ ಬಿ ಶ್ರೀರಾಮುಲನ್ನು ಕಳಿಸಿ BRS ಪತ್ರ ಮಾಡಿದ್ದ, ಏನು ಪಕ್ಷ ಸ್ಥಾಪನೆ ಮಾಡಿದ ನೆನಪಿರ್ಬೋದು. ಅದರ ವಿರುದ್ಧ ನಾವು ವ್ಯವಸ್ಥಿತವಾಗಿ ಹೋರಾಟ ಮಾಡಿದ್ವಿ, ಉಳಿದವರು ಮಾಡಿದ್ದಾರೆ. ಅದನ್ನು ನಿರ್ಣಾಯಕವಾಗಿ ಹಾಗೆ ಮಣ್ಣು ಮುಕ್ತು. ಅದೇ ಪ್ರಕಾರ ಗಾಲಿ ಜನಾರ್ದನ್ ರೆಡ್ಡಿಯವರ ಅಕ್ರಮ ಸಂಪತ್ತು ಏನಿದೆ ನಿಮ್ಗೆ ಗೊತ್ತು, ಹಿರಿಯರ ಗಾದೆ ಮಾತು ಏನಂದರೆ, ಪಾಪದ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಂತ. ಈ ಸಾರ್ವಜನಿಕ ಜೀವನ ಒಂದು ಮಹತ್ವದ ಜೀವನ ಇದೆ, ಸಂವಿಧಾನದ ಚೌಕಟ್ಟಿನೊಳಗೆ ಚೆನ್ನಾಗಿ ಮಾಡಿ. ಹೊಸ ಪಕ್ಷ ಮಾಡಿದರೂ ಕೂಡ ನಿಮ್ಮ ಹೋರಾಟ ಮುಂದುವರಿತು. ನಮ್ಮದು ಯಾವಾಗಲೂ ಹೋರಾಟ ಅನ್ಯಾಯ ಅತ್ಯಾಚಾರ ಅಸಮಾನತೆ ಸಲುವಾಗಿ ಹೋರಾಟ ಇದೆ, ಅವಶ್ಯವಾಗಿ ಮಾಡ್ತೇವೆ. ಆವಾಗ ಶಿವಮೊಗ್ಗದಿಂದ ಯಾವುದು ಶಿಕಾರಿಪುರ ನಿಮಗೆ ಗೊತ್ತು, ಅವತ್ತಿನ ಮುಖ್ಯಮಂತ್ರಿ ಈ ಅಕ್ರಮ ಗಣಿಗಾರಿಕೆ ಕುಮ್ಮಕ್ಕೊಟ್ಟು ಅವರು ಕೂಡ ಜೈಲಿಗೆ ಹೋಗೋದು ನೆನಪಿರ್ಬೋದು. ಅವರು ಅಲ್ಲಿಂದ ಮತದಾರರ ಜಾಗೃತಿ ಜಾಥಾ ನಾವು ಅಲ್ಲಿಗೆ ಮಾಡಿ ಎಲ್ಲಿಗೆ ಬಳ್ಳಾರಿವರೆಗೆ ಹ್ಯಾಂಗೆ ಜನಜಾಗೃತಿ ಮಾಡಿದ್ದೆವು ಅಂತಹ ಕಾರ್ಯಕ್ರಮವನ್ನು ತೆಗೆದುಕೊಂಡು ಇವತ್ತು ಅಕ್ರಮ ಹಣದಿಂದ ಏನು ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಮಣ್ಣು ಮುಕ್ಕುವ ಹಾಗೆ ನಾವು ವ್ಯವಸ್ಥಿತ ಪ್ರಯತ್ನವನ್ನು ಮಾಡ್ತೀವಿ.